ಗೊತ್ತಿಲ್ಲ ಇದು ಬೇರೆ ಯಾರಿಗಲ್ಲ ನಮ್ಮನ್ನು ಚುಚ್ಚಿ ಮಾತಾಡುವವರಿಗೆ ಮಾತ್ರ ನಾನು ಇದು ಹೇಳ್ತಾ ಇದ್ದೇನೆ ಅರ್ಥ ಆಗುವ ಮೀನ್ ಅಂತಾರ ಅಕ್ಕ ಮೀನ್ ಕೊಟ್ಲಂತೆ ಸೂಪರ್ ಹಾರ್ಬರ್ ನ ಮೀನ್ ಅಂತ ಹಾರ್ಬರ್ ಫ್ರೆಶ್ ಮೀನ್ ಫ್ರೆಶ್ ಉಂಟದಲ್ಲಿ ಫ್ರೆಶ್ ಮೀನ್ ಕೊಟ್ಟು ಕಳಿಸಿದಳ ಅಕ್ಕ ಅಮ್ಮನವರಲ್ಲಿದ್ದಾರಲ್ಲ ಹಾಗೆ ಬಾವ ಹಾರ್ಬರಿಗೆ ಹೋಗಿದ್ರಂತೆ ಮೀನಿನ ಧಕ್ಕೆ ಉಂಟಲ್ಲ ಅಲ್ಲಿಂದ ತಂದದ್ದು ಹಾಗೆ ಇವತ್ತು ಅಕ್ಕನ ಲೆಕ್ಕದಲ್ಲಿ ಮೀನು ನಮಗೆ ಬಂಗುಡೆಸ ಉಂಟು ಬೂತಾಯಿಸ ಉಂಟು ನೋಡಿ ಫ್ರೆಶ್ ಉಂಟು ಬೂತಾಯಿ ಬಂಗುಡೆಲ್ಲ ಬೂತಾಯಿ ಇಲ್ಲ ಬೂತಾಯಿ ಫ್ರೆಶ್ ಮಾಡ್ತಿದ್ದೆ ಬೂತಾಯಿ ಬೂತಾಯಿ ಮತ್ತೆ ಬಂಗುಡೆ ಸಪರೇಟ್ ಸಪರೇಟ್ ಮಾಡಿದ್ರು ದೊಡ್ಡ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಅಮ್ಮ ಬಡಿಸ್ತಾ ಇದ್ದಾರೆ ಹನ್ನೊಂದು ಗಂಟೆ ರಾತ್ರಿ ಆಯಿತು ನನಗೆ ಮಾತ್ರ ನಿದ್ದೆ ಬರ್ತಾನೇ ಇಲ್ಲ ಎಲ್ಲರೂ ಆರಾಮವಾಗಿ ಮಲಗಿದ್ದಾರೆ ನನಗೆ ಒಮ್ಮೊಮ್ಮೆ ಹಾಗೆ ನಿದ್ದೆ ಬರೋದಿಲ್ಲ ನಾನು ಸ್ವಲ್ಪ ಮಧ್ಯಾಹ್ನ ಮಲಗಿದೆ ಹಾಗಾಗಿ ನೋಡು ಒಂದು ಚಿಕ್ಕ ಫ್ಯಾನ್ ಕೊಡುವ ಯಾರಿಗೆಲ್ಲ ಕೊಡ್ತೇನೆ ಅಂತ ಗೊತ್ತಿಲ್ಲ ಹಾಗೆ ನಾನು ವಾಯ್ಸ್ ಅದಕ್ಕೆ ಕೊಡ್ತಾ ಇದ್ದೇನೆ ನಾನು ಮಾತಾಡಿದರೆ ಎಲ್ಲರಿಗೂ ಕೂಡ ಎಚ್ಚರ ಆಗ್ಬೋದು ಅಂತ ವಾಯ್ಸ್ ಕೊಡ್ತಾ ಇದ್ದೇನೆ ಫ್ರಿಡ್ಜಲ್ಲಿ ಲಿಂಬೆ ಹುಳಿ ಉಂಟು ಅದರಲ್ಲೇ ನೋಡುವ ಮಾಡುವ ಅಮ್ಮ ಅಪ್ಪ ಮಕ್ಕಳು ಯಜಮಾನರೆಲ್ಲರೂ ಮಲಗಿದ್ದಾರೆ ನಾನು ಮಾತ್ರ ಹೀಗೆ ಪ್ರಯತ್ನದಾಗೆ ಅಳಿತಾ ಇದ್ದೇನೆ ಫಸ್ಟಿಗೆ ಅಮ್ಮನಲ್ಲಿಗೆ ಹೋಗುವ ಅಂತ ಇದ್ದೇನೆ ನನಗೆ ಅಮ್ಮನ ಜೊತೆ ತಮಾಷೆ ಮಾಡೋದು ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ ಎಲ್ಲ ಅಮ್ಮ ಮಲಗಿದ ರೂಮಿಗೆ ಹೋಗ್ತಾ ಇದ್ದೇನೆ ಜಸ್ಟ್ ನೋಡ್ತಾ ಇದ್ದೇನೆ ನಿದ್ದೆ ಬಂದಿದ ಇಲ್ವಾ ಅಂತ ಓಕೆ ಅವರಿಗೆ ನಿದ್ದೆ ಬಂದಿದೆ ನಿದ್ದೆ ಬಂದರೂ ಕೂಡ ಯಾಕೋ ಒಂಥರ ಮನಸ್ಸು ಬರ್ತಾ ಇಲ್ಲ ಹಾಗೆ ಒಮ್ಮೆ ಹಿಂದೆ ಹೋದೆ ಮತ್ತೆ ಪುನಃ ಬಂದು ನೋಡ್ತಾ ಇದ್ದೇನೆ ಅಪ್ಪ ಮಲಗಿದಾರ ಅಂತ ಯಾಕೆಂದರೆ ಅಪ್ಪ ಒಮ್ಮೆ ಎಚ್ಚರವಾಗಿರ್ತಾರೆ ಓಕೆ ಅಪ್ಪ ಸಹ ಮಲಗಿದ್ದಾರೆ ನೋಡುವ ಆ ಚಿಕ್ಕದೊಂದು ಫ್ರಾಂಕಲ ಮಾಡಿ ಬಿಡುವ ಅಂತ ಕೈಯಲ್ಲಿ ಆ ಲಿಂಬೆ ಹುಳಿ ಉಂಟು ಈ ರಸವನ್ನು ಹಾಕ್ತೇನೆ ನೋಡುವ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಅಮ್ಮನಿಗೆ ಫ್ರ್ಯಾಂಕ್ ಮಾಡಿ ಮಲಗಿದ್ರು ಮತ್ತೆ ಕೂಡ ನಿದ್ದೆ ಬರ್ತಾ ಇಲ್ಲ ಹಾಗಾಗಿ ಇನ್ಯಾರಿಗಾದರೂ ಮಾಡುವ ಅಂತ ಆಮೇಲೆ ನಾನು ಲಿಂಬು ತೆಗೆದು ಹೋಗ್ತಾ ಇದ್ದೇನೆ ನನ್ನ ರೂಮಿನ ಕಡೆಗೆ ಯಾರಿಗೆ ಫ್ರ್ಯಾಂಕ್ ಮಾಡೋದು ಅಂತ ಗೊತ್ತಿಲ್ಲ ನೋಡುವ ಇಲ್ಲಿ ಸಮಿತ ಮಲಗಿದ್ದಾನೆ ನೋಡಿ ಸಮಿತಿಗೆ ಲಿಂಬು ರಸ ಹಾಕಿ ನೋಡ್ತಾ ಇದ್ದೇನೆ ನೆಕ್ಸ್ಟ್ ನನ್ನ ಟಾರ್ಗೆಟ್ ಖುಷಿ ಖುಷಿಗೆ ಕೂಡ ಲಿಂಬು ರಸ ಹಾಕ್ತಾ ಇದ್ದೇನೆ ಆಚೆ ಈಚೆ ತಿರುಗುದಲ್ಲದೆ ಎದ್ದೇಳುವುದಿಲ್ಲ ಯಾರು ಕೂಡ ಹಾಗೆ ಮತ್ತೆ 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 ಟ್ರೈ ಮಾಡ್ತಾ ಇದ್ದೇನೆ ಅವಳು ಸಿಗ್ತಾ ಇದ್ದಾಳೆ ಅವಳಿಗೆ ಲಿಂಬು ಅಂತ ಹೇಳಿದರೆ ತುಂಬ ಇಷ್ಟ ನೋಡಿ ಮಕ್ಕಳು ದೊಡ್ಡದಾಗಿ ಏನು ರಿಯಾಕ್ಟ್ ಮಾಡಲಿಲ್ಲ ಆದರೆ ಕೂಡ ಬಿಡುವುದಿಲ್ಲ ಮತ್ತೊಮ್ಮೆ ಟ್ರೈ ಮಾಡ್ತೇನೆ ಮತ್ತೊಮ್ಮೆ ಖುಷಿಗೆ ಟ್ರೈ ಮಾಡ್ತಾ ಇದ್ದೇನೆ ಕರೆಕ್ಟಾಗಿ ಮಲಗಿದ್ದಾಳೆ ನೋಡಿ ಇವಾಗ ಎದ್ದು ಬಿಟ್ಲು ಆದರೆ ನನ್ನನ್ನು ನೋಡಲಿಲ್ಲ ಅವಳಿಗೆ ಗೊತ್ತೇ ಆಗಲಿಲ್ಲ ನಿದ್ದೆ ಕಣ್ಣಲ್ಲಿ ಮಲಗಿಬಿಟ್ಲು ನೆಕ್ಸ್ಟ್ ನಾನು ಯಜಮಾನರಿಗೆ ನೋಡ್ತಾ ಇದ್ದೆ ಆದರೆ ನಾನು ನನಗಾಯಿತು ಅವರಿಗೆ ನಿದ್ದೆಯಲ್ಲಿ ಎಬ್ಬಿಸಿದರೆ ತುಂಬಾ ಸಿಟ್ಟು ಬರ್ತದೆ ಹಾಗಾಗಿ ಬೇಡ ಅಂತ ಬಿಟ್ಟು ಬಿಟ್ಟೆ ನಾನು ಚಪಾತಿ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಚಕ್ಕಿ ಆಟ ಇವತ್ತು ಚಪಾತಿ ಮಾಡ್ತಾ ಇದ್ದೇನೆ ಚಪಾತಿಗೆ ನಾನು ಕಡಲೆ ಪದಾರ್ಥ ಮಾಡಿದ್ದೇನೆ ಕಡಲೆ ಮತ್ತು ಬಟಾಟೆ ಹಾಕಿ ಪದಾರ್ಥ ಮಾಡಿದ್ದೇನೆ ಅದು ಮಧ್ಯಾಹ್ನಕ್ಕೆ ಸಾಕ್ತದಲ್ಲ ಚಪಾತಿಗೆ ಸಾಕ್ತದೆ ಖುಷಿ ಮತ್ತೆ ಸಮಿತಿ ಸ್ಕೂಲಿಗೆ ಹೊರಟ್ರಿ ಇವತ್ತು ಚಿಲ್ಡ್ರನ್ಸ್ ಡೇಗೆ ಕಲರ್ ಡ್ರೆಸ್ ಸೆಲೆಬ್ರೇಷನ್ ಉಂಟಾ ಡ್ಯಾನ್ಸ್ ಇಲ್ಲಿ ಶೋಕ್ ಮಾಡ್ಲಿ ಬಾಬಾ ಖುಷಿಲ ಏನು ಬರ್ ಪೂಜಪ್ಪ ಬರ್ತಾಳು ಏನು ಅಂಗಿ ಬರ್ತ ಅಳು ದೊಡ್ಡ ಒಳ್ಳೆ ದೊಡ್ಡ ಏನು ಮುಳುನ್ ತೂಪೆ ಇಲ್ಲಿ ಹೋಗೋಣ ಬೇಲ ಉಂಟು ಬಾಬು ಅಲ್ಲ ಅಜ್ಜವ್ರ ಪೇರು ಅಜ್ಜವ್ರ ಪೇರು
ಆಂಡಿತೆ ಬರ್ರ ಆಂಡ್ ಒಂಬತ್ತೈದು ಆಂಡದ ಪೋಡ ಸಮಿತೆ ಬಾಯ್ ಬಾಯ್ ಅಮ್ಮ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ತಿಂಡಿ ಕೂಡ ಆಯ್ತು ನಂದು. ಇನ್ನು ಸ್ವಲ್ಪ ಮೀನಿನ ಕೆಲಸ ಉಂಟು. ಮೀನು ನಿನ್ನ ಅಕ್ಕ ಕೊಟ್ಟಿದ್ಲಲ್ಲ ಅದನ್ನು ಪುಳಿ ಮುಂಚಿ ಮಾಡುವ ಅಂತ, ಭೂತಾಯಿ ಪುಳಿ ಮುಂಚಿ ಮಾಡುವ ಅಂತ. ಮತ್ತೆ ನಮ್ಗೆ ಅದೇ ಮೀನು ಸೈಡ್ ಆಗಿ ಸ್ವಲ್ಪ ಆದ್ರೂ ಇರ್ಲೇಬೇಕು ನನ್ನ ಯಜಮಾನರಿಗೆ. ಹಾಗೆ ನಾನು ಕಡಲೆ ಮತ್ತೆ ಬಟಾಟೆ ಸಾರು ಮಾಡಿದೆ. ಇವಾಗಂತಲ್ಲ, ಅವರು ಮೊದಲಿನಿಂದ ಹಾಗೆ, ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೇವಲ್ವ, ಅವಾಗ ಸಹ ಹಾಗೆ ಅವರು ಸಂಜೆ ಬರುವಾಗ ಮೀನು ತರ್ತಾ ಇದ್ರು. ಅವರಿಗೆ ಮೀನು ತಿನ್ನಲೇಬೇಕು, ಹಾಗಾಗಿ ಅವ್ರು ತರ್ತಾ ಇದ್ರು. ಹಾಗೆ ಕೆಲವರು ಹೇಳ್ತಾರೆ ಮೀನು ಇಲ್ಲದಿದ್ರೆ ಆಗುದಿಲ್ವಾ ಅಂತ. ಅದು ಒಬ್ಬೊಬ್ಬರ ಅಭ್ಯಾಸ ಅಲ್ವಾ. ಕೆಲವರಿಗೆಲ್ವ ಮೀನು ಇಷ್ಟ ಇರ್ತದೆ, ಹಾಗಾಗಿ ಮೀನು ಮಾಡ್ತೇವೆ ನಾವು. ಕೆಲವರಿಗೆ ಕೆಲವರು ತಿನ್ನೋದೇ ಅದೇ. ಅದು ಯಾಕಮ್ಮ ಹಾಗೆ ಹೇಳಿದ್ರು ಅಂತ ಹೇಳಿದ್ರೆ, ಕೆಲವರು ಹೊರಗಿನವರು ಹೇಳುವ ಮಾತು, ಯಾವಾಗ್ಲೂ ಮೀನು ಕೋಳಿ, ಯಾವಾಗ್ಲೂ ಮೀನು ಕೋಳಿ ಅಂತ. ನಾವು ನಮ್ಮ ಹಣದಲ್ಲಿ ತಿಂತೇವೆ ಅಲ್ವಾ, ಅದಕ್ಕೆ ಬೇರೆಯವ್ರು ಯಾಕೆಲ್ಲ ತಲೆ ಬಿಸಿ. ಕೆಲವರು ಒಳ್ಳೆ ರೀತಿಯಲ್ಲಿ ಹೇಳುವವರು ಇದ್ದಾರೆ. ಕಮೆಂಟ್ಸ್ ಮಾಡುವವರನ್ನು ನಾನು ಹೇಳಿದಲ್ಲ, ಕಮೆಂಟ್ಸ್ ಮಾಡುವವರಲ್ಲ, ಹೊರಗಿನಿಂದ ನಮ್ಗೆ ಮಾತುಗಳು ಕೇಳ್ತದೆ. ಕೆಲವರು ಹೇಳುದಂತೆ, ಯಾವಾಗ ನೋಡಿದ್ರೆ ಕೂಡ ಅವರಿಗೆ ಮೀನು ಕೋಳಿ ಅಂತ. ನಾವು ಮತ್ತೆ ಒಳ್ಳೆ ದಿವಸ ಮಾತ್ರ ಈ ದೇವರ ದಿವಸ ಬರ್ತಾರೆ, ಚೌತಿ ಅಷ್ಟಮಿ ಅಂತ ದಿವಸ ಎಲ್ಲ ಬಿಡ್ತೇವೆ, ನವರಾತ್ರಿಗೆ ಬಿಡ್ತೇವೆ. ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಏನಾದ್ರೂ ಇದ್ರೆ ಅವತ್ತು ಸಹ ನಾವು ಬಿಡ್ತೇವೆ, ಹಾಗೆಲ್ಲ ತಿನ್ನೋದಿಲ್ಲ. ಬಾಕಿ ದಿನ ಒಂದು ಅದೊಂದು ತುಂಡಾದ್ರೂ ನನ್ನ ಗಂಡನಿಗೆ ಬೇಕು ಮೀನು. ಅಲ್ಲ, ನಾನು ಇದಕ್ಕೆ ಎಕ್ಸ್ಪ್ಲೈನ್ ಕೊಡೋ ಅಗತ್ಯ ಇಲ್ಲ, ಕೆಲವರು ಮಾತಾಡುವಾಗ ಹೇಳಿ ಅದೆಲ್ಲ ಹೇಳುವ ಅಗತ್ಯ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲದಿದ್ರೆ ಅವ್ರು ತರಕಾರಿ ಮಾಡಿ ತಿನ್ನುವುದಲ್ಲ, ನಮ್ಮನ್ನ ಹೇಳುದು ಯಾಕೆ ಅಲ್ವಾ. ತರಕಾರಿ ತುಂಬಾ ತಿನ್ನಿ, ನಮ್ಗೆ ಒಳ್ಳೇದಲ್ಲ ಹೆಲ್ತಿಗೆ ತರಕಾರಿ ಸಹ. ಮೀನು ಒಳ್ಳೇದು ಮೀನು ಹೆಲ್ತಿಗೆ. ಕೋಳಿ ಜಾಸ್ತಿ ನಾವು ತಿನ್ನುದಿಲ್ಲ, ಚಿಕನ್ ಸ್ವಲ್ಪ ಕಮ್ಮಿ ಮಾಡುದು. ಮೀನು ನಮ್ಮ ಹೆಲ್ತಿಗೆ ತುಂಬಾನೇ ಒಳ್ಳೇದು. ಅದು ಪ್ರೋಟೀನ್ ಇದೆ ಪುಣೆ ಮೀನು ಇಡದು ನಮ್ಮ ಸಾಲ ಮೀನು. ಮತ್ತೆ ತರಕಾರಿ ಸಂಗಡಿಯಲ್ಲಿ ಹಣ ಕೊಡದೆ ಸಿಗುದಿಲ್ಲ. ತರಕಾರಿಗೆ ಸಹ ತುಂಬಾ ರೇಟ್ ಉಂಟು, ರೇಟ್ ಇದ್ದು ತರಕಾರಿಗೆ. ಮತ್ತೆ ಕೆಲವು ಗಂಡಸರು ಹೇಗೆ ಅಂತ ಹೇಳಿದ್ರೆ, ಹೊರಗಡೆ ಹೋಟೆಲ್ಗೆಲ್ಲ ಹೋಗಿ ತಿಂದು ಬರ್ತಾರೆ, ಮನೆಯಲ್ಲಿ ಮಾಡುದಿಲ್ಲ, ಮನೆಯಲ್ಲಿ ತರಕಾರಿ ಮಾಡಿ ಮನೆಯವರಿಗೆ ತಿನ್ನಿಸ್ತಾರೆ. ನಾವು ಹಾಗೆಲ್ಲ, ನನ್ನ ಗಂಡ ಹೋಟೆಲ್ಗೆಲ್ಲ ಹೋಗ್ತಾರೆ, ಹೋಗುದಿಲ್ಲ ಅಂತಲ್ಲ, ಫ್ರೆಂಡ್ಸಿನವರೊಟ್ಟಿಗೆ ಹೋಗ್ತಾರೆ. ಆದ್ರೆ ಮನೆಯಲ್ಲಿ ಇದ್ದವರು ಸಹ ತಿನ್ಬೇಕು ಅಂತ ಆಸೆ ಅವರಿಗೆ, ಹಾಗಾಗಿ ತರ್ತಾರೆ. ಇಷ್ಟು ಎಕ್ಸ್ಪ್ಲೈನ್ ಕೊಟ್ಟಿದ್ದೇನೆ, ಇದಕ್ಕಿಂತ ಎಕ್ಸ್ಪ್ಲೈನ್ ಕೊಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ಇದು ಬೇರೆ ಯಾರಿಗಲ್ಲ, ನಮ್ಮನ್ನ ಚುಚ್ಚಿ ಮಾತಾಡುವವರಿಗೆ ಮಾತ್ರ ನಾನು ಇದು ಹೇಳ್ತಾ ಇದ್ದೇನೆ. ಅಮ್ಮ ಕೂತ್ಕೊಂಡಿದ್ದಾರೆ, ಎಂತ ಮಾಡುದು ಪುಡಿ ಪುಣ್ಣ ಗೊತ್ತಚ್ಚೆ, ಅಮ್ಮನಿಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಲಿಂಬು ರಸ ಹಾಕಿ ಬಂದದ್ದು, ಮತ್ತೆ ಜಾಸ್ತಿ ಹಾಕಿದ್ರೆ ಮತ್ತೆ ಅವಾಗ ಎಚ್ಚರಿಗೆ ಆಯ್ತಾ ಅಮ್ಮನಿಗೆ. ಅಮ್ಮನಿಗೆ ಹುಷಾರಿಲ್ಲ ಅಂತ ಎಲ್ಲರೂ ಕಮೆಂಟ್ಸ್ ಮಾಡಿದ್ರು, ಅಮ್ಮ ಹೇಗಿದ್ದಾರೆ ಹೇಗಿದ್ದಾರೆ ಅಂತ. ಹಾಗೆ ಗಾಯತ್ರಿ ಸುಧಾ ಅಂತ ಒಬ್ರು ಕಮೆಂಟ್ಸ್ ಮಾಡಿದ್ರು, ಹೋಮದ ಕಷಾಯ ಮಾಡಿ ಕೊಡಿ ಅಂತ. ಅವಾಗ ಅಮ್ಮ ಹುಷಾರಾಗಿದ್ರು, ಆದ್ರೆ ಸಹ ಪ್ರೀತಿಯಿಂದ ಕಮೆಂಟ್ ಮಾಡುವಾಗ ಖುಷಿ ಆಗ್ತದಲ್ವಾ. ನನ್ನ ಅಮ್ಮನನ್ನು ಸಹ ಕೇರ್ ಮಾಡ್ತಾರಲ್ಲ ನನ್ನ ಸಬ್ಸ್ಕ್ರೈಬರ್, ಸರಿಯಾಗಿ ನನ್ನಕ್ಕಿಂತ ಇಷ್ಟ ನನ್ನ ಅಮ್ಮನನ್ನು ಇಷ್ಟಪಡುವವರು ಸಹ ಇದ್ದಾರೆ ಚಾನಲ್ ಅಲ್ಲಿ. ಎಲ್ಲರಿಗೆ ಸಹ ಥ್ಯಾಂಕ್ಸ್ ಅಂತೆ, ಅಮ್ಮನನ್ನು ಇಷ್ಟಪಡುವ ಎಲ್ಲರಿಗೆ ಸಹ ಥ್ಯಾಂಕ್ ಯು ಅಂತೆ. ಮತ್ತೆ ಅಮ್ಮನನ್ನು ಕೆಲವರು ಕೇಳ್ತಾರೆ ಎಸ್ ಫ್ಯಾಮಿಲಿ ಕಿಚನ್, ಅವರು ಸಹ ಹೇಳಿದ್ರು ಅಮ್ಮನ ಹತ್ರ ಹಾಯ್ ಹೇಳಿ ಕೇಳಿ. ಇನ್ನೆಲ್ಲಿಗೆ ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ನಿಮ್ಗೆ ಸಣ್ಣ ಮಗಳ ಮನೆಗೆ ಹೋಗ್ಲಿಕ್ಕಿಲ್ವಾ? ಅಷ್ಟ ತಂಗಿಯ ಮನೆಗೆ ಹೋಗ್ಲಿಲ್ಲ, ಅಕ್ಕನ ಮನೆಗೆ ಒಮ್ಮೆ ಹೋದ್ರು, ಇನ್ನೊಮ್ಮೆ ಕರೆದಿದ್ದಾಳೆ ಅವಳು ಹೋಗ್ಲಿಕ್ಕೆ, ಹೋಗುವ ಮೊದಲೊಮ್ಮೆ ಬಂದು ಹೋಗಿ ಅಂತ. ಮತ್ತೆ ಇಲ್ಲಿ ಯಾರಿಲ್ಲಲ್ಲ, ಹಾಗಾಗಿ ಇಲ್ಲಿ ನಿಲ್ಲುದಮ್ಮ ಅಲ್ವಾ. ಕೆಲಸಲಾಗಿ ಅಮ್ಮ ಮತ್ತೆ ನಾನು ಮಾತಾಡ್ಲಿಕ್ಕೆ ಪಟ್ಟಂಗಡಿಲಿಗೆ ಕೂತ್ಕೊಂಡಿದ್ದೀನಿ. ಇವತ್ತು ಅಕ್ಕ ಕರೆದಿದ್ದಮ್ಮ ನಾನು ಊಟಕ್ಕೆ ಇವತ್ತು ಬನ್ನಿ ಅಂತ. ಮತ್ತೆ ಅಮ್ಮ ಹೇಳಿದ್ರು ನಾನು ಹೋಗುದಿಲ್ಲ ಅಂತ. ಹಾಗೆ ಅವಳು ನಿನ್ನೆ ಮತ್ತೆ ಮೀನು ಎಲ್ಲ ಕೊಟ್ಟು ಕಳಿಸಿದ್ರು, ನನ್ನ ಹತ್ರ ಹೇಳಿದ್ರು ಬರ್ಲಿಕ್ಕೆ. ಹಾಗೆ ನಾನು ಹೇಳಿದೆ ಬೇಡ ಮತ್ತೆ ಮೀನು ಹಾಗೆ ಕೊಟ್ಟು ಕಳಿಸಿದವಳು. ನನ್ನ ಹತ್ರ ಜಾಸ್ತಿ ಬರ್ಲಿಕ್ಕೆ ಹೇಳ್ತಾಳೆ, ನಾನು ಮಾತ್ರ ಹೋಗುದಿಲ್ಲ. ನಾನು ಇದ್ರ ಒಳಗೆ ಇರುದು ಜಾಸ್ತಿ, ನನ್ಗೆ ಮತ್ತೆ ವಿಡಿಯೋ ಎಡಿಟಿಂಗ್ ಹಾಗೆಲ್ಲ ಇರ್ತದಲ್ಲ, ಹಾಗಾಗಿ ನಾನು ಜಾಸ್ತಿ ಹೋಗುದಿಲ್ಲ. ಹೇಳ್ತಾಳೆ ಅವಳು ಇಲ್ಲಿ ಹತ್ರವೇ ಉಂಟು, ಬರ್ಲಿಕ್ಕೆ ಆಗುದಿಲ್ವಾ ಅಂತ. ನನ್ನ ತಂಗಿ ಹಾಗೆ ಆಸೆ ಆದ್ರೆ ಇಲ್ಲಿಗೆ ಬರ್ತಾಳೆ, ಒಂದೆರಡು ದಿವಸ ಇಲ್ಲಿ ನಿಂತು ಹೋಗ್ತಾಳೆ. ನಾನು ಅಲ್ಲಿಗೆ ಹೋಗುದೇ ಇಲ್ಲ, ನಾನು ಒಂದು ವರ್ಷ ಅಂತ ಅಂದದ ಅಪ್ಪ ಒಂದೆ ಒಂದು ವರ್ಷ ಆಯ್ತು. ಲಾಸ್ಟ್ ಅಮ್ಮ ಹೋಗುವಾಗಲೆ ನಾನು ಅವರೊಟ್ಟಿಗೆ ಹೋದದ್ದು, ವಿಡಿಯೋ ಇರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ನಂದು. ಅದ್ರ ನಂತರ ನಾನು ಹೋಗ್ಲೇ ಇಲ್ಲ ಅಲ್ಲಿಗೆ. ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿದೆ, ಕರೆಕ್ಟ್ ಆಗಿ ಹಣ್ಣಾಗಿಲ್ಲ. ಬಾಳೆಹಣ್ಣು ಹಣ್ಣಾದ ನಂತರ ಕಡ್ಲೆ ಬಜಿಲ್ ಮಾಡ್ಬೇಕು, ಕಡ್ಲೆ ಬಜಿಲ್ ಮಾಡ್ಬೇಕು. ಬರ್ದು ಬರ್ದು ಅಣ್ಣಗ ಕದಡಿ ಬಾಳೆಹಣ್ಣು ಅನ್ನ ಕೂಡ ಬೇಯಲಿಕ್ಕಾಯ್ತು, ಅನ್ನ ಬೆಂದ್ರೆ ಐವತ್ತಿನ ಕೆಲಸ ಆಯ್ತು.
ಬೆಕ್ಕುಗಳು ನೋಡಿ ಆರಾಮದಲ್ಲಿ ಮಲಗಿದೆ ಕೆಳಗಡೆ. ಅನ್ನ ಬಂದ್ರೆ ಕಸ ಆಗ್ಲೇ ಆಗಿದೆ, ಅನ್ನ ಬೈತಾ ಉಂಟಲ್ಲೇ ಅನ್ನ ಬೈಯರ ಬೆಳಿಗ್ಗೆ ಆಯ್ತು ಬೆಳ್ದಾಯ್ತು. ಹಾಗೆ ಇವತ್ತಿನ ವ್ಲಾಗ್ ಒಂದು ಚಿಕ್ಕ ವ್ಲಾಗ್, ಇನ್ನು ನಾಳೆಯ ವ್ಲಾಗ್ ಅಲ್ಲಿ ಸೇರ್ಬೇಡ. ಬಾಯ್ ಬಾಯ್ ಎಲ್ಲರೂ ನೋಡಿ.